ನಾವೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ನಮ್ಮ ಕೈಲಿ ಆಗಿಲ್ಲ ಅಂದಿದ ಪಕ್ಷಕ್ಕೆ ಡೈರಿಯಿಂದ ಕೂಪನ್ ಹಾಕ್ತೀವಿ, 40 ರೂಪಾಯಿ ಕೂಪನ್ನು. ಖನಿಜಾಂಶ ಬರುತ್ತೆ ಡೈರಿಯಿಂದ, ಅದನ್ನು ಹಾಕಿದ್ರೆ ಮಾತ್ರ ಮಾಮೂಲಿ ಸಲೀಸಾಗಿ ಡಿಲಿವರಿ ಆಗೋಗ್ಬಿಡುತ್ತೆ. ಅದಕ್ಕೆ ಅಕಸ್ಮಾತ್ ಅದನ್ನು ಕೊಟ್ಟಿಲ್ಲ, ಅದನ್ನು ಪೋಷಕನೆ ಪ್ರೆಗ್ನೆನ್ಸಿ ಒಳಗೆ ಪೋಷಕನೆ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಕರು ಹಾಕಕ್ಕೆ ತೊಂದರೆ ಆಗುತ್ತೆ. ತೋಟಗಾರಿಕೆ ಒಳಗೆ ಲೆಕ್ಕ ಹಾಕ್ಕೊಂಡ್ರೆ ತೋಟದಲ್ಲಿ ಬೆಳಗ್ಗಿನ ಸಂಜೆವರೆಗೂ ಮಾಡಿದ್ರೂ ಈ ಕೆಲಸ ಆಗೋಯ್ತು ಅಂತ ಅನ್ನಕ್ಕೆ ಆಗಲ್ಲ, ಅದಕ್ಕೆ ಲೇಬರು ಜಾಸ್ತಿ ಬೇಕು. ಆದರೆ ಹಸುವಿನಲ್ಲಿ ಹಂಗಲ್ಲ, ಅದು ಯಾವ ಟೈಮಲ್ಲಿ ಮಾಡಬೇಕೋ ಬೆಳಗ್ಗೆ ಹೊತ್ತು ಹಾಲು ಕರೆಯೋ ಟೈಮಲ್ಲಿ ಅದನ್ನು ಮಾಡಿಬಿಟ್ರೆ ಈಗ ಮಧ್ಯಾಹ್ನ ಎಲ್ಲ ಫ್ರೀಯಾಗಿ ಇರ್ತೀವಿ. ಇದು ಸ್ವಲ್ಪ ಫ್ಯಾಟ್ ಅಂಶ ಜಾಸ್ತಿ ಬರೋಕ್ಕೋಸ್ಕರ ಕೊಬ್ಬರಿ ಹಿಂಡಿ. ಇದು ಹಾಲ್ ಬ್ಲಾಕ್ ಅಂತೀವಿ. ಹಾಲ್ ಬ್ಲಾಕು ಅಂತಂದರೆ ಇದರಲ್ಲೂ ಪರವಾಗಿಲ್ಲ, ಇದರಲ್ಲೂ ಕ್ರಾಸ್ ಬೀಡು ಇರುತ್ತೆ, ಹಾಲ್ ಬ್ಲಾಕಲ್ಲೂ ಪ್ಯೂರ್ ಇರುತ್ತೆ, ಇದರಲ್ಲೂ ಕ್ರಾಸ್ ಬೀಡ ಎಲ್ಲ ನಾವು ಜಾಸ್ತಿ ಕ್ರಾಸ್ ಬೀಡಲ್ಲೇ ಇದು ಮಾಡ್ಕೊಂಡಿರೋದು. ಇದರಲ್ಲೂ ಅಷ್ಟೇ ಹಾಲು ಪರವಾಗಿಲ್ಲ, ಹಾಲು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಜರ್ಸಿ ಥರ ಹೆಂಗಿರುತ್ತೋ ಹಾಲ್ ಬ್ಲಾಕಲ್ಲೂ ಪರವಾಗಿಲ್ಲ. ಇದು ನೋಡಿ, ಇದು ಪ್ಯೂರ್ ಎಚ್ ಎಫ್ ಎ, ಇದು ಪ್ಯೂರ್ ಎಚ್ ಎಫ್, ಇದು ಪ್ಯೂರ್ ಎಚ್ ಎಫ್ ಎ. ಈಗ ಪ್ಯೂರ್ ಎಚ್ ಎಫ್ ಅಂದರೆ ಇದು ಅಂದಾಜು ಒಂದು 25 ಲೀಟರ್ ಕೊಡುತ್ತೆ, 30 ಲೀಟ್ರ್ವರೆಗೂ ಬರುತ್ತೆ. ಇದು ಒಂದು ಟೈಮ್ಗೂ ನಾವು ಮೇವ್ ಹಾಕ್ದಂಗೆಲ್ಲನೂ ನಾವು ಅದನ್ನು ನೋಡ್ಕೊಂಡಂಗೆಲ್ಲನು ಹಸ್ಗಳ ಮೇಲೆ ಡಿಪೆಂಡು. ಇದು 30 ಲೀಟರ್ವರೆಗೂ ಕೊಡುತ್ತೆ ಅಂದಮೇಲೆ ಬೇರೆ ಹಸ್ಗಳು ಮೇಂಟೈನ್ ಮಾಡಿದಾಗ ಫ್ಯಾಟು ತಗೋಬೋದು, ಕಷ್ಟ. ಇದೊಂದೇ ಹಸು ಇದನ್ನೇ ಸಾಕ್ತೀವಿ ಅಂದರೆ ನಾವು ಇವಾಗ 2 ಲೀಟ್ರ್ ಹಾಲು ಜಾಸ್ತಿ ಹಾಕೋದ್ರ ಬದಲು ಅದೇ 2 ಲೀಟ್ರ್ ಫ್ಯಾಟ್ ಚೆನ್ನಾಗಿ ಬಂತು ಅಂದರೆ 2 ಲೀಟ್ರ್ ಕಮ್ಮಿ ಹಾಕಿದ್ರೆ ಅಲ್ಲೇ ಅದು ಅಲ್ಲೇ ಬಂತಲ್ವಾ. ನಾವು ಹಸುನು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ನಾವು ಇದನ್ನು ಆಚೆ ಹೊರಗಡೆ ಈ ಬಿಸಿಲಲ್ಲೆಲ್ಲ ಹೊರಗಡೆ ಬೇಯಿಸೋಕ್ಕಂತೂ ಆಗಲ್ಲ. ಪ್ಯೂರ್ ಎಚ್ ಎಫ್ನ ಅವು ಅಂತೂ ಮೇಯೋದು ಇಲ್ಲ, ಸರಿಯಾಗಿ ಅವು ಬಿಸಿಲಿಗೆ ಹೊಂದ್ಕೊಳ್ಳೋದೇ ಇಲ್ಲ. ಅದೇ ನಮ್ಮ ಕ್ರಾಂಟಿ ಕ್ರಾಸ್ ಆದರೆ ಆಚೆ ಮೇಯಿಸ್ಕೊಂಬಂದ್ರೆ ಸಾಕು, ಚೆನ್ನಾಗಿ ಮೇಯ್ತಾ ಇರ್ತವೆ, ಎಲ್ಲದಕ್ಕೂ ಹೊಂದ್ಕೊತವೆ. ಇನ್ನೊಂದು, ಕೆಲವು ಎಚ್ ಎಫ್ ಹಸ್ಗಳು ಜಾಸ್ತಿ ವೈಟ್ ಬಂದಿರುತ್ತೆ, ಕೆಲವು ಜಾಸ್ತಿ ಬ್ಲ್ಯಾಕ್ ಬಂದಿರುತ್ತಲ್ಲ, ಡಿಫೆನ್ಸ್ ಏನಿಲ್ಲ. ಇವಾಗೆಲ್ಲ ಇದು ಏನು ಸಮೇನೆಲ್ಲನೂ ಇಲ್ಲೇ ತಯಾರು ಮಾಡ್ತಾರಲ್ವಾ, ಅದರಿಂದ ಆ ಥರ. ನಮ್ಮ ಹಸ್ಗಳು ನಾಟಿ ಕ್ರಾಸ್ ಇತ್ತು ಅಂದರೆ ಆ ಕರುಗಳು ಏನು ಪ್ಯೂರ್ ಏನು ಬರಲ್ಲ, ಸ್ವಲ್ಪ ಕ್ರಾಸಿಗೆ ಹೊಂದ್ಕೊಂಡಿರ್ತವೆ, ಕ್ರಾಸ್ ಬೀಡ್ಗೆ ಹೊಂದ್ಕೊಂಡಿರ್ತವೆ ಕರುಗಳು. ಇದು ಪ್ಯೂರ್ ಎಚ್ ಎಫ್ ಎ. ಆಲ್ಮೋಸ್ಟ್ ನಾವೆಲ್ಲ ನಾವೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ನಮ್ಮ ಕೈಲಿ ಆಗಿಲ್ಲ ಅಂದಿದ ಪಕ್ಷಕ್ಕೆ ಡೈರಿಯಿಂದ ಕೂಪನ್ ಹಾಕ್ತೀವಿ, 40 ರೂಪಾಯಿ ಕೂಪನ್ನು. ನಾವು ಜಾಸ್ತಿ ಬೇರೆ ಪ್ರೈವೇಟ್ ಡಾಕ್ಟರ್ಗಳನ್ನೂ ಇಟ್ಕೊಂಡಿಲ್ಲ, ಎಲ್ಲ ಗೌರ್ಮೆಂಟಿಂದನೇ. ನಮಗೆ ಗೌರ್ಮೆಂಟಿಂದನೂ ಜಾಸ್ತಿನೇ ಹೆಲ್ಪ್ ಇದೆ ನಮ್ಮ ಡೈರಿ ಕಡೆಯಿಂದ. ಒಂದು ಡಾಕ್ಟ್ರದೇ ಆಗಲಿ, ಒಂದು ಫೀಲ್ಡ್ದೇ ಆಗಲಿ, ಒಂದು ಮಾಹಿತಿ ಕೊಡೋದ್ರಾಗೆ ಆಗಲಿ, ಎಲ್ಲ ಕಡೆಯಿಂದ ನಮ್ಮ ಡೈರಿಯಿಂದ ಚೆನ್ನಾಗಿ ಹೆಲ್ಪಿದೆ. ಹಂಗಾಗಿ ಬರೀ 40 ರೂಪಾಯಿ ಕೂಪನ್ನು, ಆ 40 ರೂಪಾಯಿ ಕೂಪನ್ ಹಾಕ್ಸಿದ್ರೆ ಆ ಡಾಕ್ಟ್ರು ಬರ್ತಾರೆ, ಆವಾಗ ನಮಗೇನಿಲ್ಲ ಅಂದ್ರೂ 1,000 ರೂಪಾಯಿವರೆಗೂ ಮೆಡಿಷನ್ ಕೊಡ್ತಾರೆ. ಹಸುಗೆ ಏನಾದರೂ ಕಾಯಿಲೆ ಆಗಿತ್ತು, 1,000 ರೂಪಾಯಿ ಮೆಡಿಷನ್ ಮೇಲೆ ಬೇಕು ಅಂತಂದರೂ ಸಹ ಎಲ್ಲ ಫ್ರೀಯಾಗಿ ಹಾಕೋಗ್ತಾರೆ. ಹೌದು, ಗೌರ್ಮೆಂಟಿಂದನೇ ಎಲ್ಲ ಸಹಕಾರ ಜಾಸ್ತಿ ಇದೆ. ಇದು ಸ್ವಲ್ಪ ಕ್ರಾಸು, ಇದು ಕ್ರಾಸು ಎಚ್ ಎಫ್ ಅಲ್ಲೇ ಕ್ರಾಸು ಸ್ವಲ್ಪ. ಈಗ 2-3 ಬಣ್ಣನೇ ಇರುತ್ತಲ್ವಾ, ಹಂಗಾಗಿ ಫ್ಯಾಟು ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ, ಇದು ಕಾಯಿಲೆಗೆಲ್ಲ ತಡೆಯುತ್ತೆ. ಇದು ಎಚ್ ಎಫ್, ಇದು ನೋಡಿ, ಇದು 3-4 ಬಣ್ಣ ಇದೆ ಇದಕ್ಕೆ. ಇದು ಇದರಲ್ಲದೇ ಹೇಳಿಲ್ವಾ, ಫ್ಯಾಟು ಚೆನ್ನಾಗಿ ಬರುತ್ತೆ, ಹಾಲು ಪರವಾಗಿಲ್ಲ, ಇದರಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಇದರಲ್ಲಿ. ಹೌದು, ಇದು ಒಂದು ಒಂದು ಟೈಮಿಗೆ 10-12 ಲೀಟ್ರ್ವರೆಗೂ. ಇದು 3 ಬಣ್ಣದ್ದೇನೆ, ಜರ್ಸಿ ಅಂತಲೇ ಕರಿತೀವಿ ಇದನ್ನು. ಇದು ಪರವಾಗಿಲ್ಲ, ಕ್ರಾಸ್ ಬೀಡು ಎಲ್ಲ. ಇದು ಹಾಲ್ ಬ್ಲಾಕಲ್ಲಿ ಕ್ರಾಸ್ ಬೀಡು. ಇದನ್ನು ಈಗ ಕರು ಹಾಕಿದೆ ನೋಡಿ, ಅದನ್ನೇ ಸ್ವಲ್ಪ ಸಪ್ರೇಟಾಗಿ ಕಟ್ಟಿರ್ತೀವಿ, ಅದನ್ನು ಗೊತ್ತಾಗುತ್ತೆ ನಮಗೆ. ಮಲ್ ತೊಟ್ಟೆಲ್ಲ ಸೇರ್ಕೊಂಡಾಗ, ಹಾಲೆಲ್ಲ ಇಳ್ಕೊಂಡಾಗೆಲ್ಲನೂ ಇವತ್ತು ತಪ್ಪಿದರೆ ಸಂಜೆ ಒಳಗೆ ಕರು ಹಾಕುತ್ತೆ ಅಂದಾಗ ಸ್ವಲ್ಪ ಕೇರ್ ಮಾಡಿರ್ತೀವಿ. ಅಂದರೆ ಕರು ಎಲ್ಲ ಸಾಮಾನ್ಯಕ್ಕೆ ನಾವೆಲ್ಲ ಫೀಡ್ ಕೊಡೋದ್ರ ಮೇಲೆ ಚೆನ್ನಾಗಿ ಹಾಕುತ್ತೆ,
ನಾವು ಸ್ವಲ್ಪ ಅದು ಬೇರೆ ಕಡೆಯಿಂದ ತಂದಿರೋದಾದರೆ ಅವರು ಫೀಡ್ ಕೊಟ್ಟಿರಲ್ಲ, ಮತ್ತು ಖನಿಜಾಂಶ ಬರುತ್ತೆ ಡೈರಿಯಿಂದ, ಅದನ್ನು ಹಾಕಿದ್ರೆ ಮಾತ್ರ ಮಾಮೂಲಿ ಸಲೀಸಾಗಿ ಡಿಲ್ವರಿ ಆಗೋಗ್ಬಿಡುತ್ತೆ ಅದಕ್ಕೆ. ಅಕಸ್ಮಾತ್ ಅದನ್ನು ಕೊಟ್ಟಿಲ್ಲ, ಅದನ್ನು ಪೋಷಕನೆ ಪ್ರೆಗ್ನೆನ್ಸಿ ಒಳಗೆ ಪೋಷಕನೆ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಕರು ಹಾಕಕ್ಕೆ ತೊಂದರೆ ಆಗುತ್ತೆ. ಆವಾಗ ನಮ್ಮ ಕೈಲಿ ಆಗೋದನ್ನ ನಾವೆಲ್ಲ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಅಕಸ್ಮಾತ್ ಕರು ಸ್ವಲ್ಪ ಕಾಲು ಬಂತು ಅಂದರೆ ನಾವೇ ಹೇಳೋದು ಎಲ್ಲ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊತೀವಿ. ನಮ್ಮ ಕೈಲೂ ಆಗಿಲ್ಲ ಅಂದಿದ್ದ ಪಕ್ಷಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟರ್ ಕರೆಸ್ತೀವಿ. ಇದು ಎಚ್ ಜರ್ಸಿ ಒಳಗೆ ಅದು ಆಲ್ ಬ್ಲಾಕ್ ಅಲ್ಲಿ ಕ್ರಾಸ್ ಬೀಡ್ ಸ್ವಲ್ಪ ಓರ್ಗರಿ. ಇದು ಆಲ್ ಬ್ಲಾಕ್ ಅಂತ, ಇದು ಕರು ಹಾಕಿ ಸುಮಾರು ಒಂದೂವರೆ ತಿಂಗಳಾಗದೆ ಈಗ ಒಂದು 8 ಲೀಟ್ರು 10 ಲೀಟ್ರು ಬರ್ತಾ ಇದೆ ಒಂದು ಟೈಮ್ಗೆ. ಇದು ಸೇಮ್ ಇದರಲ್ಲಿ ನೋಡಿ, ಒಂದೊಂದು ಸಾರಿ ಹಿಂಗೆ ಚರ್ಮದ ರೋಗ ಇವೆಲ್ಲ ಬರ್ತಾ ಇರುತ್ತೆ. ಇದು ಅಂದರೆ ನಾವು ತೊಗೊಂಬಂದಿರೋದಲ್ವಾ, ನಮ್ಮ ಮನೆಗೆ ಆಗಿರೋದಾದರೆ ಇವೆಲ್ಲ ಬರೋಕ್ಕೆ ಬಿಡಲ್ಲ. ಇದೆಲ್ಲ ತೊಗೊಂಬಂದಿರೋದ್ರಿಂದ ಇವಾಗ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಮನೆ ಮದ್ದು ಯಾವುದು ಕಮ್ಮಿನೇ, ಅದರಲ್ಲಿ ಬೇಗ ವಾಸಿನೂ ಆಗಲ್ಲ. ಡಾಕ್ಟ್ರಿಗೆ ಹೇಳಿ ಇಂಜೆಕ್ಷನ್ ಮಾಡಿಸ್ತಾ ಇದ್ದೀವಿ, ಕಮ್ಮಿ ಆಗುತ್ತೆ. ಈಗ ವಾತಾವರಣ ಬದಲಾಗ್ತಾ ಇರೋದ್ರಿಂದ ಯಾವ ಯಾವ ಥರ ರೋಗಗಳು ಬರ್ತವೆ? ಇವಾಗೆಲ್ಲ ಬೊಬ್ಬೆ ರೋಗ ಅಂತ ಜಾಸ್ತಿ ಬರ್ತಾ ಇತ್ತು. ಸಾಮಾನ್ಯಕ್ಕೆ ನಮ್ಮ ಶೆಡ್ಡಿಗೆ ಬರಲಿಲ್ಲ, ನಾವು ಅವಾಗ ಹಸು ಕೊಡೋದು ತರೋದು ಜಾಸ್ತಿ ಮಾಡಲೂ ಇಲ್ಲ. ಬೊಬ್ಬೆ ರೋಗದಿಂದ ಅಂತ ನಾವು ನೋಡಲಿಲ್ಲ. ಬೇರೆ ಕಡೆ ಎಲ್ಲನೂ ಅಂಟು ರೋಗ ಅಂತ ಒಂದು ಕಡೆ ಹಸು ತೊಗೊಂಬಂದಿರ್ತಾರಲ್ವಾ, ಆ ಹಸುವಿಂದ ಬೇರೆ ಹಸುಗಳಿಗೆಲ್ಲನೂ ಟಚ್ ಆಗಿ ರೋಗ ಬಂದಿತ್ತು, ನಮ್ಮಲ್ಲೇ ಆ ರೋಗ ಎಲ್ಲ ಬರಲಿಲ್ಲ. ಮತ್ತು ಇದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತೀವಿ, ಏನು ಇನ್ಸುಲಿನ್ನು ಹಸುಗಳಿಗೆಲ್ಲನೂ ವ್ಯಾಕ್ಸಿನ್ ಅದನ್ನು ಮಾಡಿಸ್ತಾ ಇರ್ತೀವಿ. ಅದು ಡೈರಿಯಿಂದ ಯಾವಾಗ ಬರುತ್ತೋ, ನಾವೆಲ್ಲ ಜಾಸ್ತಿ ಡೈರಿ ಕಡೆಯಿಂದಾನೆ, ಗೌರ್ಮೆಂಟ್ ಕಡೆಯಿಂದನೂ ಆ ಟೈಮ್ಗೆ ಯಾವಾಗ ಟೈಮ್ಗೆ ಹಾಕಬೇಕು ಅಂತಾರ ಅವಾಗ ಇಲ್ಲಿಗೆ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಹಂಗಾಗಿ ರಸ್ಲು ಮತ್ತು ಈ ಕಾಯಿಲೆಗಳೆಲ್ಲ ನಮಗೆ ಜಾಸ್ತಿ ಬರೋದೇ ಇಲ್ಲ. ಮುನ್ನೆಚ್ಚರಿಕೆ ಒಳಗೇನೆ ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ಮಾಡಿಬಿಟ್ಟಿರ್ತೀವಲ್ವಾ, ಹಂಗಾಗಿ ನಮಗೆ ಕಾಯಿಲೆಗಳು ಜಾಸ್ತಿ ಬರೋಲ್ಲ ಹಸುಗಳಿಗೆ. ಸಾಮಾನ್ಯಕ್ಕೆ ಅಕಸ್ಮಾತ್ ಬೇರೆ ಕಡೆಯಿಂದ ತಂದಿರೋ ಹಸುಗಳು ಅದರಿಂದ ಅಲ್ಲಿ ಅಂಟಿಸ್ಕೊಂಬಂದೈತೆ ಅಂದರೆ ಮಾತ್ರ ಬಂದದೆ ಅಂದರೆ ಅದನ್ನೇ ಸಪ್ರೇಟಾಗಿ ಕಟ್ಬಿಡ್ತೀವಿ. ಅವಾಗ ಅಕಸ್ಮಾತ್ ಇಲ್ಲಿಗೆ ಬಂದಮೇಲೆ ಕಾಣಿಸ್ಕೊಂತು ಅವ್ರು ಟ್ರೀಟ್ಮೆಂಟ್ ಮಾಡಿಸ್ತೀರಾ ಬಂದಿತ್ತು ಅಂತಂದರೆ ನಾವು ಹಸುನ ಬೇರೆ ಕಟ್ಬಿಡ್ತೀವಿ, ಅದು ವಾಸಿ ಆಗೋವರೆಗೂ ನಾವು ಶೆಡ್ ಒಳಗೆ ತರಲ್ಲ. ಇದು ಹೆಚ್ಚು ಇದು ಜರ್ಸಿ. ಸಣ್ಣ ಇರುತ್ತೆ, ತೆಳುವು ಇರುತ್ತೆ. ಇದು ಅಂತ ಅಂತ ಲಾಂಗ್ ಆಗೂ ಬರಲ್ಲ, ಇವೊಂದು ಸ್ವಲ್ಪ ಎಲ್ಲ ಚಿಕ್ಕ ಹಸುಗಳು. ಹಂಗಾಗಿ ಹಾಲು ಸ್ವಲ್ಪ ಕಮ್ಮಿ ಆದರೂ ಫ್ಯಾಟ್ ಚೆನ್ನಾಗಿರುತ್ತಲ್ವಾ, ಹಂಗಾಗಿ ಮಿಕ್ಸ್ ಮಾಡ್ಕೊತೀವಿ. ಈಗ ನೋಡು ನಾವು ಒಂದೇ ಕಡೆನೂ ಕಟ್ಟಿಲ್ಲ ಅದನ್ನೇ, ಯಾಕೆ ಅಂದರೆ ನಾವೀಗ ಒಂದೇ ಸಮಾನು ಹಾಲು ಕರೆದಾಕಲ್ಲ. ಕ್ಯಾನ್ಗೆ ಒಂದೊಂದು ಕಡೆಯಿಂದ ಒಂದು ಲೈನಲ್ಲಿ ಕರ್ಕೊಂಬಂದು ಕರ್ಕೊಂಬಂದು ಉಯ್ತಾ ಇರ್ತೀವಲ್ವಾ. ಈಗ ಒಂದು ಜರ್ಸಿ ಇದ್ದರೆ ಒಂದು ಎಚ್ ಎಫು, ಒಂದು ಎಚ್ ಎಫ್ ಇದ್ದರೆ ಒಂದು ಬ್ಲಾಲ್ ಬ್ಲಾಕು, ಈ ಥರ ಕಟ್ಕೊಂಡಿರೋದ್ರಿಂದ ನಾವು ಇದ್ರದೊಂದು ಅದ್ರದ್ದೊಂದು ಎಲ್ಲ ಮಿಕ್ಸ್ ಆಗುತ್ತಲ್ವಾ. ಆವಾಗ ಕ್ಯಾನ್ಗೆ ಹಾಕೊಂಡು ಹೋದ್ರೂ ಫ್ಯಾಟ್ ಚೆನ್ನಾಗಿ ಬರುತ್ತೆ ಅಂತ ಒಂದೊಂದೆಲ್ಲ ಸಪ್ ಸಪ್ರೇಟಾಗಿ ಅಲ್ಲಿ ಜೊತೆ ಜೊತೆಗೆ ಕಟ್ಟಿದ್ದೀವಿ. ನಮ್ಮ ಮನೆಯಲ್ಲೇ ಏನು ಪರವಾಗಿಲ್ಲ, ಕೊಂಬಿದ್ರೆ ಏನು ಪರವಾಗಿಲ್ಲ, ಕೊಂಬು ಫಸ್ಟೆಲ್ಲ ಕೊಂಬೆ ಇರ್ತಿತ್ತು, ಇವಾಗೆಲ್ಲ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಕೊಂಬೆಲ್ಲ ಸುಡಿಸ್ತಾರೆ. ಇವು ನಮ್ಮ ಮನೇಲಿ ಏನು ಹುಟ್ಟಿರೋದಲ್ಲಲ್ವಾ, ನಾವು ತೊಗೊಂಬರ್ತಾ ಇರ್ತೀವಲ್ವಾ, ಅಲ್ಲಿ ಸುಡಿಸಿರಲ್ಲ ಏನಿಲ್ಲ, ಕೊಂಬಿದ್ರೆ ಏನು ತೊಂದರೆ ಇಲ್ಲ, ಏನು ತೊಂದರೆ. ಹೌದು ಆಲ್ ಬ್ಲಾಕ್. ಇದು ಜರ್ಸಿ. ಇದು ಕ್ರಾಸ್. ಕ್ರಾಸ್ ಅಂದ್ರೆ ಸ್ವಲ್ಪ ವೈಟ್ ಮೇಲೆ ಬ್ಲಾಕ್. ಹೌದು, ಎಲ್ಲ ಕ್ರಾಸ್, ಅದರಲ್ಲೂ ಮೂರು ಬಣ್ಣನೂ ಒಂದೊಂದು ಸಾರಿ ಮಿಕ್ಸ್ ಇರುತ್ತೆ, ಅದನ್ನೇ ಕ್ರಾಸ್ ಅಂತೀವಿ. ಸ್ವಲ್ಪ ಎಲ್ಲ ಪ್ಯೂರ್ ಎಚ್ ಎಫ್ ಥರ ಬರಲ್ಲ, ಪ್ಯೂರ್ ಜರ್ಸಿ ಥರನೂ ಬರಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತಲ್ವಾ. ಹಂಗೆ ಕ್ರಾಸ್ ಅಂದ್ರೆ ಹಾಲು ಚೆನ್ನಾಗಿ ಬರುತ್ತೆ, ಅದರಲ್ಲೂ ಚೆನ್ನಾಗಿ ಬರುತ್ತೆ, ಇವೊಂದು ಕ್ವಾಲಿಟಿ ಸಖತ್ತಾಗಿ ಬರುತ್ತೆ ಅದರಲ್ಲಿ. ಹ್ಞೂ, ಅದಕ್ಕೋಸ್ಕರನೇ ಕ್ರಾಸ್ ಬೀಡ್ನೇ ನಾವು ಆಯ್ಕೆ ಮಾಡ್ಕೊಳೋದು ಜಾಸ್ತಿ. ಈಗ ನಮ್ಮಲ್ಲಿ ಎಲ್ಲೋ ಒಂದು 5 ಹಸು ಅಷ್ಟೇ ಪ್ಯೂರ್ ಎಚ್ ಎಫ್ ಇರೋದು ಅಂತಂದರೆ, ಮಿಕ್ಕಿದ್ದೆಲ್ಲ ಕ್ರಾಸಲ್ಲೇ. ಜರ್ಸಿ ಒಳಗೂ ಕ್ರಾಸ್ ಇದೆ, ಮತ್ತು ಎಚ್ ಎಫ್ ಅಲ್ಲೂ ಕ್ರಾಸ್ ಇದೆ, ನಾಟಿ ಹಸುನಲ್ಲೂ ಕ್ರಾಸ್ ಇದೆ, ಇದೊಂದು ಸ್ವಲ್ಪ ನಾಟಿ ಹಸುನಲ್ಲೂ ಕ್ರಾಸ್ ಇದೆ. ಹಂಗೆ ಅದು ಚಾಫ್ ಕಟ್ಟು, ಹುಲ್ ಕಟ್ ಮಾಡೋ ಮಿಷಿನ್.
ಹೌದು ಕುಯ್ಕೊಂಬಂದು ಕಟ್ ಮಾಡಿ. ಇವತ್ತು ಹಾಕ್ಬೇಕಾಗಿತ್ತು, ಇನ್ನೂ ಹಾಕಿಲ್ಲ ಇಷ್ಟೊತ್ತಾದ್ರೂ, ಇವಾಗ ಹಾಕ್ಬೇಕು. ನಾವು ಒಂದು ಟೈಮಿಂಗ್ ಸಿಕ್ಕೊಂತೀವಿ, ಬೆಳಗಿನ ಜಾವ 2:30-3 ಗಂಟೆಗೆದ್ರೆ ಫಸ್ಟು ಬಂದೆಲ್ಲ ಸಗಣಿ ಎಲ್ಲ ಕ್ಲೀನ್ ಮಾಡ್ತೀವಿ. ಸಗಣಿ ಎಲ್ಲ ಎತ್ತಿದಾದಮೇಲೆ ಹಸುಗಳಿಗೆಲ್ಲ ನೀರಿಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀರಿಟ್ಟಿದಾದಮೇಲೆ ಹಸುಗಳಿಗೆ ಒಬ್ಬರು ಮೈ ತೊಳಿತಾ ಇರ್ತೀವಿ, ಒಬ್ಬರು ಹಾಲು ಕರ್ಕೊಂಬರ್ತಾ ಇರ್ತೀವಿ. ಅಂದರೆ 2 ಮಿಷಿನ್ ಇದೆ, ಬೇಗ ಇಬ್ಬರು ಒಂದೊಂದು ಕಡೆ ತೊಳ್ಕೊಂಬಂದ್ರೆ ಆಮೇಲೆ 4:30-5:30 ಹಾಲು ಕರಿತೀವಿ. ಆಮೇಲೆ ಡೈರಿಗೆ ಹಾಕ್ಬಂದು ನಾವು ಸ್ವಲ್ಪ ಕಾಫಿ ಟೀ ಏನಾದರೂ ಕುಡಿದ್ಬಿಟ್ಟು ಮೇವು ಕುಯ್ಯಕ್ಕೆ ಹೋಗ್ತೀವಿ. ಇನ್ನೊಂದು ಕೆಲಸ ಅಂತ ಬಂದಾಗ ಪೂರ್ತಿ ದಿನ ಕೆಲಸ ಇರುತ್ತೆ ಅಥವಾ ಆವರೇಜ್ ಒಂದು 7-8 ಅವರ್ ಮಾತ್ರ ಇಲ್ಲಿ ಕೆಲಸ ಇದ್ದು ಅಂತಂದರೆ ಇದು ಒಳ್ಳೆ ಪಾಯಿಂಟೇ. ನಾವು ಹಸುಗಳು ತೋಟಗಾರಿಕೆಯೊಳಗೆ ಲೆಕ್ಕ ಹಾಕ್ಕೊಂಡ್ರೆ ತೋಟದಲ್ಲಿ ಬೆಳಗ್ಗಿನ ಸಂಜೆವರೆಗೂ ಮಾಡಿದ್ರೂ ಈ ಕೆಲಸ ಆಗೋಯ್ತು ಅಂತ ಅನ್ನಕ್ಕೆ ಆಗಲ್ಲ. ಅದಕ್ಕೆ ಲೇಬರು ಜಾಸ್ತಿ ಬೇಕು. ಆದರೆ ಹಸುವಿನಲ್ಲಿ ಹಂಗಲ್ಲ, ಅದು ಯಾವ ಟೈಮಲ್ಲಿ ಮಾಡಬೇಕೋ ಬೆಳಗ್ಗೆ ಹೊತ್ತು ಹಾಲು ಕರೆಯೋ ಟೈಮಲ್ಲಿ ಅದನ್ನು ಮಾಡಿಬಿಟ್ರೆ ಈಗ ಮಧ್ಯಾಹ್ನ ಎಲ್ಲ ಫ್ರೀಯಾಗೇ ಇರ್ತೀವಿ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ತೀವಿ ನಾವು, ಊಟ ಎಲ್ಲ ತಿನ್ಕೊಂಡು ತಿರ್ಗಾ ಸಂಜೆಗೆ 3 ಗಂಟೆವರೆಗೂ ಸ್ವಲ್ಪ ರೆಸ್ಟ್ ಮಾಡ್ತೀವಿ, 1-2 ಅವರ್ ರೆಸ್ಟ್ ಮಾಡ್ತೀವಿ. ಆಮೇಲೆ 3 ಗಂಟೆ ಮೇಲೆ ತಿರ್ಗಾ ಮಾಮೂಲಿ ಹಸುಗೆ ನೀರಿಡೋದಂತೆ, ಶೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಸಗಣಿ ಇಟ್ಟಂಗೆಲ್ಲ ಎತ್ತಾಕ್ತಾ ಇರ್ತೀವಿ. ಅಂದರೆ ಅಷ್ಟೊಂದು ನೀರೆಲ್ಲ ಇಡಂಗಿಲ್ವಲ್ಲ, ಮೇವು ಬೆಳಗ್ಗೆ ಒಂದು ಟೈಮ್ ಹಾಕ್ಬಿಟ್ಟಿರ್ತೀವಲ್ವ ಅದನ್ನೇ ತಿಂತಾ ಇರ್ತವೆ, ಸಂಜೆವರೆಗೂ ತಿಂತಾ ಇರ್ತವೆ. ಹಂಗಾಗಿ ತಿರ್ಗಾ ಸಂಜೆ ಹಾಲೆಲ್ಲ ಕರೆದು ಹಾಲು ಹಾಕಿದಾದ್ಮೇಲೆ ತಿರ್ಗಾ ಮೇವು ಕಟ್ ಮಾಡಾಕಿ ಇದು ಮಾಡ್ತೀವಿ. ಇದು ಕೊಬ್ಬರಿ ಹಿಂಡಿ ಅಂತ, ಇದು ಸ್ವಲ್ಪ ಫ್ಯಾಟ್ನಂಶ ಜಾಸ್ತಿ ಬರೋಕ್ಕೋಸ್ಕರ ಕೊಬ್ಬರಿ ಹಿಂಡಿ. ಇದ್ರ ಜೊತೆಗೆ ಅಂದರೆ ಜಾಸ್ತಿ ಪ್ರಮಾಣ ಇಲ್ಲ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದನ್ನ ಹೌದು ಗಾಣದಲ್ಲಿ ಬರುತ್ತಲ್ವಾ, ಆ ಗಾಣದ ಹಿಂಡಿ ಹತ್ರನೇ ಹೋಗಿ ಇದನ್ನು ಪರಿಚಯ ಮಾಡ್ಕೊಂಬರ್ತೀವಿ. ಅದನ್ನು ಬೇಷನ್ನಲ್ಲಿ ನೆನಾಕಿ ಅದನ್ನು ನಾವು ಹಿಂಡಿ ಬೂಸ ಎಲ್ಲ ಹಾಕ್ಕೊತೀವಲ್ವ, ಆ ಬೇಷನ್ಗೆಲ್ಲ ತಿರ್ಗಾ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕೊಂತೀವಿ. ನಾವು ನೋಡ್ಕೊತೀವಿ 1 ಲೀಟ್ರಿಗೆ ಇಷ್ಟು ಬರಬೇಕಲ್ವಾ ಹಸುಗಳ ಪ್ರಮಾಣದಲ್ಲಿ. ಇದು ಕೊಬ್ಬರಿ ಹಿಂಡಿ, ಕಡಲೆಕಾಯಿ ಹಿಂಡಿ. ಇದನ್ನು ಕದ್ರ ಮೇಲೆ ಈಗ ಹಿಂಗೆಲ್ಲ ಇದಾಗತ್ತೆ. ಇದನ್ನು ಅಕಸ್ಮಾತ್ ಹಿಂಗೆ ಗಟ್ಟಿ ಇತ್ತು ಅಂದರೆ ಇನ್ನೊಂದು ಬೇಷನ್ಗೆ ಹಾಕ್ಕೊತೀವಿ. ಇದನ್ನು ತಿರ್ಗಾ ಸಂಜೆಗೆ ನೆನಾಕ್ತೀವಿ, ಬೂಸದ ಜೊತೆ ಮಿಕ್ಸ್ ಮಾಡ್ಕೊತೀವಿ. ಇದು ಹಾಲು ಕರಿಯೋ ಮಿಷಿನ್ನು. ನಾವು 2 ಬಕೆಟ್ ತೊಗೊಂಡಿದ್ದೀವಿ, ಯಾಕೆಂದರೆ ನಮ್ಮ ಹಸುಗಳು ಜಾಸ್ತಿ ಇದೆ ಅಲ್ವಾ, ಹಂಗಾಗಿ 2 ಬೇಷನ್ದು ತೊಗೊಂಡಿದ್ದೀವಿ. 2 ಬಕೆಟ್ದು ಬಕೆಟಲ್ಲಿದೆ ನೋಡಿ ಮೇಲೆ. ಇನ್ನೊಂದು ಈಗ ಇದರಲ್ಲಿ ಸ್ವಲ್ಪ ಪಳಗದ ಹಸುಗಳು ಹಾಲು ಕರಿಯೋಕ್ಕೆ ಮತ್ತೆ ಕೈಯಿಂದ ಕರಿಯೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಕಷ್ಟ ಆಗುತ್ತೆ, ಅವು ಮಿಷಿನ್ಗೆ ಹೊಂದ್ಕೊಂಬಿಟ್ಟಿರ್ತದಲ್ವಾ, ಅವಾಗ ಕೈಯಲ್ಲಿ ಕರಿಯೋಕೆ ಹೋದ್ರೆ ಒದೆಯೋದೆಲ್ಲ ಮಾಡ್ತಿರ್ತವೆ. ಸ್ವಲ್ಪ ಒಬ್ಬರು ಅವಾಗ ಹಿಡ್ಕೊಂಡಾಗಲಿ ಕಾಲು ಕಟ್ಟಾಗಲಿ ಕರ್ಕೊತೀವಿ. ಅಂದರೆ ನಮ್ಮ ಸ್ಕೂಲ್ ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ, ಅಕಸ್ಮಾತ್ ಬೇರೆ ಕಡೆಯಿಂದ ಬಂದ ಸ್ಕೂಲೆಲ್ಲನೂ ಅವು ಮಿಷಿನಿಗೆ ರೂಢಿ ಆಗಿರಲ್ಲ, ಏನಿಲ್ಲ, 4-5 ದಿವಸ ನಾವೇ ಇಲ್ಲಿ ಪಳಗಿಸ್ತೀವಿ. ಅದರಲ್ಲಿ ಏನು ಉಳ್ಕೊಳ್ಳಲ್ಲ, ನಾವು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಅದರಲ್ಲಿರೋ ಹಾಲೆಲ್ಲ ಪೂರ್ತಿ ಬಂದ್ಬಿಡುತ್ತೆ. ಸುಮ್ಮನೆ ಅವಾಗೆಲ್ಲ ರಕ್ತ ಬರುತ್ತೆ ಮಿಷಿನಲ್ಲಿ ಕರೆದ್ರೆ ಹಂಗೆ ಹಿಂಗೆ ಅಂತಿದ್ರು, ಅದಂತೂ ಸುಳ್ಳು. ಇವಾಗ ನಾವು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಸುಬ್ಬರೇ ಹಿಂಡುತ್ತಷ್ಟೇ, ಹಾಲನ್ನ ಪ್ರೆಸ್ ಮಾಡುತ್ತೆ. ನಾವು ಸ್ವಲ್ಪ ಪ್ರೆಸರ್ ಹಾಕಿ ಸ್ವಲ್ಪ ಇಟ್ಕೊಂಡ್ವಿ ಅಂದರೆ ಆ ತೊಟ್ಟಲ್ಲಿರೋ ಹಾಲೆಲ್ಲ ಬಂದ್ಬಿಡುತ್ತೆ. ಅವಾಗ ಫಸ್ಟ್ ಒಂಥರ ಅದೊಂಥರ, ಅದರಲ್ಲೂ ವೆರೈಟಿ 3-4 ಥರ ಐತೆ. ಸೂಪರ್ ನೆಪಿಯರಲ್ಲೇ 4-5 ಥರ ವೆರೈಟಿ ಐತೆ. ಅದು ರಫ್ ಒಂದು ಸ್ವಲ್ಪ ಇದೆ ಜಾಸ್ತಿ, ಸ್ವಲ್ಪ ಸೂಕ್ಷ್ಮ. ಇವಾಗೆಲ್ಲ ಹೊಸ ತಳಿ ಕಂಡುಹಿಡ್ದಿದ್ದಾರೆ, ಅದರಲ್ಲಿ ನಾವು ಇದು ಹಾಕೊಂಡಿದ್ದೀವಿ. ಏನಿಲ್ಲ ಸರ್, ಅಲ್ಲ ಫಸ್ಟ್ ಬರ್ತಿದ್ದು ಅದರಲ್ಲೇ ನೋಡಿ, ನಮ್ಮಲ್ಲೇ ಒಂದು 5-6 ಥರ ಇದೆ, ಅದರಲ್ಲಿ ಈ ಕಡೆ ಇದೆಯಲ್ಲ ಅದನ್ನು ಹಾಕಿದ್ರೆ ಸ್ವಲ್ಪ ಗರ್ಭ ಎಲ್ಲ ಕಚ್ಚಲ್ಲ ಅಂತ ಹೇಳ್ತೀವಿ. ಇನ್ನು ಆ ಕಡೆಯಲ್ಲಿ ಹೊಸ್ದಾಗಿ ಮಾಡಿದ್ದೀವಲ್ವ, ಅದರಲ್ಲೆಲ್ಲ ಪರವಾಗಿಲ್ಲ. ನಾವು ಅದನ್ನು ಒಂದೇ ಕೊಡಲ್ವಲ್ಲ, ರಾಗಿ ಮೇವು ಇವೆಲ್ಲ ಕೊಡ್ತೀವಲ್ವ, ಹಂಗಾಗಿ ಏನು ಪರವಾಗಿಲ್ಲ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಸೂಪರ್ ನೇಪಿರಿ. ಇಲ್ಲಿ ಹೈಯೆಸ್ಟ್ ನಿಮ್ಮ ಹಸುಗಳಲ್ಲಿ ಹೈಯೆಸ್ಟ್ ಹಾಲು ಕೊಡೋದು ಯಾವ ಇವಾಗ ಅಲ್ಲಿದೆ ಅಂದರೆ, ಇವಾಗ ಕರು ಆಗ್ತಾ ಇಲ್ಲ, ಅದು ಕರು ಹಾಕಿಲ್ಲ, ಫಲ ಆಗಿದೆ ಇದೊಂದು, ಮತ್ತು ಅಲ್ಲಿ ದೊಡ್ಡದಿದೆ ಅಲ್ವಾ, ಅವೆರಡು. ಈಗ ಹೈಯೆಸ್ಟ್ ಅಂದರೆ ಒಂದು 35-40 ಲೀಟರ್ ಕೊಡುತ್ತೆ ಒಂದು ಟೈಮ್ಗೆ, ಕರು ಹಾಕಿದ್ರೆ ಹೊಸ್ತ ಕರು ಹಾಕಿದ್ರೆ ಕೊಡ್ತವೆ. ಹೌದು, 2 ಟೈಮಿಂದ ಅಷ್ಟು ಕೊಡುತ್ತೆ. ಈಗ ಕೆಲವರು ಈ ಪಂಜಾಬಿಂದ ಹೆಚ್ಎಫ್ ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ತಗೊಂಬಂದು ಹಾಲು ಹೆಚ್ಚಿಗೆ ಬರುತ್ತೆ. ಇಲ್ಲ ಸರ್, ಅದಂತೂ ಕಮ್ಮಿನೇ. ನಾವು ಶೋಗೆಲ್ಲ ಬಿಟ್ಟಿದ್ದೀವಿ, ಅದು ಶೋಗೆ ಹೋಗ್ಬೇಕಾದ್ರೆ ಮೆಡಿಷನ್ ಎಲ್ಲ ಜಾಸ್ತಿ ಕೊಟ್ಬಿಡ್ತಾರೆ, ಅವು 2-3 ದಿನ ಕರೆಯೋದೇ ದುರ್ಲಭ, ಆಮೇಲೆ ಕಾಯಿಲೆ ಬಿದ್ದುಬಿಡ್ತವೆ, ಅದು ಕಷ್ಟನೇ, ಅದು ಮೇಂಟೈನ್ ಮಾಡೋಕ್ಕಾಗಲ್ಲ.
ಅವೆಲ್ಲ ಮೆಡಿಷನ್ ಮೇಲೆ ಬೆಳೆಸಿರ್ತಾರೆ. ಅದು ಸ್ವಲ್ಪ ಮೇವು ತಿನ್ನೋದು ಕಷ್ಟನೇ, ಅದೆಲ್ಲ ಇಂಜೆಕ್ಷನ್ ಮೇಲೆ ಅವ್ರು ಹಾಲು ತೆಗಿತಾರೆ. ಅದು ಕ್ವಾಲಿಟಿನೂ ಇರಲ್ಲ, ಹಾಲಲ್ಲೂ ಕ್ವಾಲಿಟಿ ಇರಲ್ಲ ಅಲ್ವಾ. ಸುಮ್ಮನೆ ಅದು ಕುಡಿದ್ರೂ ವೇಸ್ಟು. ಅದು 20 ಲೀಟ್ರು ಆ ಮೆಡಿಷನ್ ಔಷಧಿ ಹಾಲು ಕುಡಿಯೋದ್ರ ಬದಲು ನಾವು 2 ಲೀಟ್ರ್ ಆಗಲಿ ಕ್ವಾಲಿಟಿ ಚೆನ್ನಾಗಿರೋದು ಕುಡಿದ್ರೆ ಅದು ಒಳ್ಳೇದಲ್ವಾ. ನಮ್ಮ ಆದಾಯಕ್ಕಿಂತ ಜನಗಳ ಉದ್ದೇಶನೂ ನಾವು ನೋಡ್ಕೋಬೇಕಲ್ವಾ. ಅದು ಕಷ್ಟನೇ, ಬೇಡ ಅನಿಸುತ್ತೆ. ಮ್ಯಾಟ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ, ಅಂದರೆ ಏನು ಗೊತ್ತಾ, ಈಗ ನಾವು ಚಪ್ಪಲಿಲಿ ಚೆನ್ನಾಗಿ ನಡೆದು ರೂಢಿ ಆಗೋಗ್ಬಿಟ್ಟು ಈಗ ನೀವು ಬರೀ ಕಾಲಲ್ಲಿ ನಡೆಯೋಕ್ಕಾಗುತ್ತಾ? ಆಗಲ್ಲಲ್ವಾ. ಆ ಉದ್ದೇಶಕ್ಕೋಸ್ಕರ ನಾವು ಮ್ಯಾಟ್ ಜಾಸ್ತಿ ಹಾಕಿಲ್ಲ. ಅಕಸ್ಮಾತ್ ಬೇರೆ ಕಡೆಯಿಂದ ಬಂದು ಅವ್ರು ಸ್ವಲ್ಪ ಕಾಲು ಮೆತ್ತವಾಗಿರೋಂಥ ಹಸುಗಳಿಗೆ ಮಾತ್ರ ಮ್ಯಾಟ್ ಹಾಕಿದ್ದೀವಿ ಅಷ್ಟೇ. ಯಾಕೆಂದರೆ ಆ ಮ್ಯಾಟ್ ಮೇಲೆ ನಿಂತ್ಕೊಂಡಿದ್ದಾದಮೇಲೆ ಬರೀ ನೆಲದಲ್ಲಂತೂ ನಿಂತ್ಕೊಳ್ಳಲ್ಲ. ಬೇಕಾದ್ರೆ ಬರೀ ನೆಲದಲ್ಲಿ ಇರೋವಂಥ ಹಸುಗಳು ಮ್ಯಾಟ್ ಮೇಲಾದರೂ ನಿಂತ್ಕೊತವೆ, ಎಲ್ಲಾದರೂ ಓಡಾಡ್ತವೆ. ಆಮೇಲೆ ನಾವು ಚಪ್ಪಲಿಗೆ ರೂಢಿ ಆದಂಗೆ ಆಗೋಗ್ಬಿಡುತ್ತೆ ಅಂತ ನಾವು ಮ್ಯಾಟ್ ಹಾಕ್ತಾ ಇಲ್ಲ ಅಷ್ಟೇ. ಏನಿಲ್ಲ, ಮ್ಯಾಟು ಏನು ಪರವಾಗಿಲ್ಲ. ನಾವೆಲ್ಲ ನೋಡಿ ನೀರು ಚೆನ್ನಾಗಿದೆ ಅಲ್ವಾ ನಮಗೆ, ಹಂಗಾಗಿ ಸಗಣಿನೆಲ್ಲ ದೊಡ್ಡ ದೊಡ್ಡದೆಲ್ಲ ಸಗಣಿ ಎತ್ಕೊತೀವಿ, ಅದ್ರ ಗಲೀಜೆಲ್ಲ ಇರೋದಂಥದ್ನೆಲ್ಲ ನೀರು ತೊಡೋದಾಕ್ತೀವಿ. ಹೊರಗಡೆ ಬಿಡ್ಬೋದು, ನಾವು ಈಗ ಇಬ್ಬರೇ ಇರೋದಲ್ವಾ, ಹಂಗಾಗಿ ಬಿಡೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಹಾಲು ಕರೆದು ಆಚೆ ಕಟ್ಟಿ ತಿರ್ಗಾ ಒಂದು 10-11 ಗಂಟೆ ಒಳಗೆ ಒಳಗಡೆ ಕಟ್ಬಿಟ್ಟು ಮೇವು ಹಾಕಿದ್ರೆ ಒಳ್ಳೇದೇನೆ. ಆಚೆ ಇರಬೇಕು ಅಂದರೆ ನಾವು ಆಗಲ್ಲ ಅಂದಿದ್ದ ಪಕ್ಷಕ್ಕೋಸ್ಕರ ನಾವು ಕಟ್ಟಾಗ್ತಿಲ್ಲ ಅಷ್ಟೇ. ನಾವು ಇಲ್ಲೇ ಶೆಡ್ಡಲ್ಲೇ ಇದು ಮಾಡಿದ್ದೀವಿ ಅಂದರೆ ನಮಗೆ ಹೊಂದ್ಕೊಂಬಿಟ್ಟವು, ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದಕ್ಕೆ ನಮಗೆ ಹೊಂದ್ಕೊಂಬಿಟ್ಟವೆ. ಹೌದು, ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ, ಕಾಯಿಲೆಗಳೇ ನಮ್ಗೆ ಹಸುಗಳಿಗೇನು ಬರಲ್ಲ. ಈ ಬಾವು, ಆ ಬಾವುದು ತುಂಬ ಸಮಸ್ಯೆ ಇತ್ತು ಫಸ್ಟು, ಕೆಚ್ಚಲು ಬಾವು. ಇವಾಗ ಆ ಸಮಸ್ಯೆನೂ ಇಲ್ಲ ನಮಗೆ. ನಾವೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀವಲ್ವಾ, ಆ ಗಲೀಜು ಅಲ್ಲಿ ಜಾಸ್ತಿ ಬಿಡಲ್ಲ, ಏನಿಲ್ಲ. ಅಕಸ್ಮಾತ್ ಸ್ವಲ್ಪ ಸಣ್ಣ ಬಾವು ಆಯಿತು ಅಂತಂದರೆ ನಾವೇ ಒಂದು ಟ್ಯೂಬ್ ತಂದು ಇಕ್ಕೊಂಡಿರ್ತೀವಿ. ಹಂಗಾಗಿ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಡಾಕ್ಟ್ರ್ ಅವಶ್ಯಕತೆಯೂ ಇಲ್ಲ, ಜಾಸ್ತಿ ಕೆಚ್ಚಲು ಬಾವು ಏನಾಗಲ್ಲ. ನಾವು ನೋಡಿ ಹಿಂಗು ಗುಂಡಿ ಅಂತ ಮಾಡಿದ್ದೀವಿ, ಹಿಂಗು ಗುಂಡಿ ಅಂತ. ಅಕಸ್ಮಾತ್ ಇದರಲ್ಲಿ ಸಗಣಿ ನೀರದೆಲ್ಲ ಅದರೊಳಗೆ ಹೋಗಿ ಸಗಣಿ ಗಟ್ಟಿಯೆಲ್ಲ ಅಲ್ಲೇ ಇರುತ್ತೆ, ನೀರೆಲ್ಲ ತೇಲಿ ಹಸಿ ಮೇವಿಗೋಗುತ್ತೆ. ನಾವು ಮೇವು ಮಾಡಿದ್ದೀವಲ್ವಾ, ಇದನ್ನೇ ಅಲ್ಲಿ ಖಾಲ್ಯ ಮಾಡಿದ್ದೀವಿ. ಆ ಖಾಲ್ಯದಿಂದ ಇದು ಗಟ್ಟಿಯೆಲ್ಲ ಇಲ್ಲಿ ಸ್ಟಾಕ್ ಉಳಿಯುತ್ತೆ, ಅದರಲ್ಲಿ ನೀರಿನಂಶ ಇದ್ದಿದ್ದೆಲ್ಲನೂ ಆಚಿಕೋಗುತ್ತೆ. ಹಿಂಗು ಗುಂಡಿ ಅಂತ ವರ್ಷಕ್ಕೆ ಒಂದು 3 ಟೈಮ್, ವರ್ಷಕ್ಕೊಂದು 2 ಸರಿ ಆಗಲಿ ತೆಗಿತೀವಿ. ಇವಾಗ ರೋಡ್ ಇರಲ್ವಲ್ಲ, ಹಂಗಾಗಿ ವರ್ಷಕ್ಕೆ 2 ಸರಿ ಆಗಲಿ ಅದನ್ನು ತೆಗೆಸಿ ಆಚಕ್ಕಾಕಿ ಅದನ್ನು ಮಾರ್ತೀವಿ.